ಕೇರಳದಲ್ಲಿ ಹೆಚ್ಚಾಗುತ್ತಿರುವ ಮೆದುಳು ತಿನ್ನುವ ಅಮೀಬಾ ಸೋಂಕು. ಈ ಸೋಂಕಿಗೆ ಈವರೆಗೂ 4 ಮಕ್ಕಳು ಬಲಿ. ಅಮೀಬಾ ಸೋಂಕು ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈ ಅಲರ್ಟ್. ಕೇರಳದಲ್ಲಿ ಅಪರೂಪದ ಮೆದುಳು ತಿನ್ನುವ ಅಮೀಬಾ ಸೋಂಕು ಪತ್ತೆಯಾಗಿದೆ. ಮಕ್ಕಳಲ್ಲಿ ಹೆಚ್ಚಾಗಿ ಈ ಸೋಂಕು ಕಾಣಿಸಿಕೊಳ್ತಾ ಇದ್ದು ಪೋಷಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇನ್ನು ಗಡಿ ಭಾಗದಲ್ಲಿ ಅಂದ್ರೆ ಕೇರಳದ ಸುತ್ತಮುತ್ತ ಇರುವಂತಹ ನಮ್ಮ ಕರ್ನಾಟಕದ ಗಡಿ ಭಾಗಗಳಲ್ಲಿ, ವಿಶೇಷವಾಗಿ ದಕ್ಷಿಣ ಕನ್ನಡದ ಭಾಗಗಳಲ್ಲಿ ಹೈ ಅಲರ್ಟ್ ಅನ್ನು ಸಹ ಘೋಷಿಸಲಾಗಿದೆ. ಇನ್ನು ಈ ಸೋಂಕು ಯಾವುದರಿಂದ ಬರುತ್ತೆ, ಲಕ್ಷಣಗಳು ಯಾವ ರೀತಿ ಇರುತ್ತವೆ ಅನ್ನೋದರ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಪಡ್ತೀವಿ. ಮೆದುಳು ತಿನ್ನುವಂತಹ ಅಮೀಬಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಕೇರಳದಲ್ಲಿ ಭಾರಿ ಆತಂಕ ಸೃಷ್ಟಿಯಾಗಿದೆ. ಈವರೆಗೂ 4 ಮಕ್ಕಳನ್ನ ಈ ಸೋಂಕು ಬಲಿ ಪಡೆದುಕೊಂಡಿದೆ. ಸದ್ಯ ಕೇರಳದಲ್ಲಿ ಅಮೀಬಾ ಸೋಂಕು ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಅಮೀಬಾ ಸೋಂಕು ಲಕ್ಷಣಗಳು ಕಂಡುಬಂದರೆ ಕೂಡಲೇ ಮಾಹಿತಿಗೆ ಸೂಚಿಸಲಾಗಿದೆ. ನೆಗೆರಿಯಾ ಫೌಲೇರಿ ಹೆಸರಿನ ಅಪರೂಪದ ಹಾಗೂ ಅಪಾಯಕಾರಿ ಸೂಕ್ಷ್ಮಾಣು ಜೀವಿಯೊಂದು ಹರಡುವ ಅಮೀಬಾ ಸೋಂಕು ಕೇರಳದಲ್ಲಿ ಕಂಡುಬಂದಿದೆ. ಕಲುಷಿತ ನೀರಿನಲ್ಲಿರುವಂತಹ ಪರಾವಲಂಬಿಯಾಗಿರುವ ಈ ಅಮೀಬಾ ಎಂಬ ಬ್ಯಾಕ್ಟೀರಿಯಾದಿಂದ ಈ ಸೋಂಕು ಹರಡುತ್ತದೆ. ಮೂಗಿನ ಮೂಲಕ ನಮ್ಮ ಶರೀರವನ್ನ ಸೇರುವ ಸೂಕ್ಷ್ಮಾಣು ಜೀವಿ ಮೆದುಳಿನ ಅಂಗಾಂಶಕ್ಕೆ ಭಾರಿ ಹಾನಿಯನ್ನ ಉಂಟು ಮಾಡುತ್ತೆ. ಇದರಿಂದಾಗಿ ಸಾವು ಕೂಡ ಸಂಭವಿಸುತ್ತದೆ. ಸೋಂಕು ಹರಡುವ ಆತಂಕದ ಹಿನ್ನೆಲೆ ಗಡಿ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕಲುಷಿತ ನೀರಿನಲ್ಲಿ ಈಜಾಡಿದ ಜನರಲ್ಲಿ ಹೆಚ್ಚಾಗಿ ಈ ಸೋಂಕು ಕಂಡು ಬರ್ತಾ ಇದೆ. ಹೀಗಾಗಿ ಮಳೆ ನೀರು, ನಿಂತ ಹೊಂಡಗಳಲ್ಲಿ, ಕಲುಷಿತ ನೀರಿನಲ್ಲಿ ಈಜಾಡದಂತೆ ಸೂಚನೆ ನೀಡಲಾಗಿದೆ. ಇನ್ನು ಮತ್ತೊಂದೆಡೆ ಅಮೀಬಾ ಸೋಂಕು ಆತಂಕ ಹಿನ್ನೆಲೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಸಭೆಯನ್ನ ನಡೆಸಿದ್ದು ಸೋಂಕು ಹರಡದಂತೆ ತಡೆಯಲು ಕಲುಷಿತ ಜಲಮೂಲಗಳಲ್ಲಿ ಸ್ನಾನ ಮಾಡದಂತೆ ಜೊತೆಗೆ ಸಲಹೆಗಳನ್ನ ನೀಡಿದ್ದಾರೆ. ಇನ್ನು ಈಜು ಕೊಳಗಳಿಗೆ ಸರಿಯಾದ ಕ್ಲೋರಿನೇಷನ್ ಆಗಿರಬೇಕು. ಮಕ್ಕಳು ಹೆಚ್ಚಾಗಿ ಈ ರೋಗದಿಂದ ಬಳಲುತ್ತಿರುವ ಕಾರಣ ನೀರಿನೊಳಗೆ ಪ್ರವೇಶಿಸುವಾಗ, ಈಜುವಾಗ ಮೂಗಿನ ಕ್ಲಿಪ್ಗಳನ್ನು ಬಳಸಿ ಎಂದು ಸಲಹೆ ನೀಡಿದ್ದಾರೆ. ಮುಕ್ತ ಜೀವಂತ ಪರಾವಲಂಬಿಯಲ್ಲದೆ ಅಮೀಬಾ ಬ್ಯಾಕ್ಟೀರಿಯಾಗಳು ಕಲುಷಿತ ನೀರಿನಿಂದ ಮೂಗಿನ ಮೂಲಕ ದೇಹವನ್ನು ಪ್ರವೇಶಿಸಿದಾಗ ಸೋಂಕು ಸಂಭವಿಸುತ್ತದೆ ಎಂದು ವೈದ್ಯಕೀಯ ತಜ್ಞರು ಹೇಳಿದ್ದಾರೆ. ನೋಡಿದ್ರಲ್ವಾ, ಮಳೆಗಾಲದಲ್ಲಿಯೂ ಕೂಡ ಮೋಜು ಮಸ್ತಿ ಮಾಡೋದಕ್ಕೆ ಅಂತ ನಿಂತು ನೀರಿನಲ್ಲಿ ಕುಣಿದು ನಾವು ಉಕ್ಕುಪಡಿಸ್ತೀವಿ, ಖುಷಿ ಪಡ್ತೀವಿ. ಇನ್ನು ಈಜು ಕೊಳಗಳಲ್ಲಿ ಈ ಪಬ್ಲಿಕ್ ಪೂಲ್ಸ್ ಅಂತ ಏನಿರುತ್ತೆ, ಸ್ವಿಮ್ಮಿಂಗ್ ಪೂಲ್ಸ್, ಈ ಥರದಲ್ಲೆಲ್ಲ ಹೋಗಬೇಕಾದ್ರೆ ಕಟ್ಟೆಚ್ಚರವನ್ನು ವಹಿಸಲೇಬೇಕು. ಯಾಕೆಂದರೆ ಒಂದು ಸಾರಿ ಅಜಾಗರೂಕತೆಯಿಂದ ನಡೆದುಕೊಂಡ್ರೆ ಅಲ್ಲಿ ಪ್ರಾಣ ಹಾನಿ ಸಂಭವಿಸಬಹುದು.